ವಿಟ್ಲ ಲಯನ್ಸ್ ಕ್ಲಬ್ಗೆ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದ ಪ್ರಯುಕ್ತ ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಅದ್ಧೂರಿ ಸಮಾರಂಭ ನಡೆಯಿತು। लायन्स क्लब ना जिला गवर्नर रोनाल्ड जोम्स मातनाडी युवा नायकर नेतृत्व में विट्ला लायन्स क्लब सामाजिक सेवेगळ मूलक मुन्नडेयुत्तिदे। जिलेयल्लिये विट्ला लायन्स क्लब उन्नत स्थानदल्लिदे। सेवेगळु वैविध्यमयवागिद्दरे मात्र जनरिगे सेवे तलुपलु साध्यविदे। प्रतियोब्ब कट्टकडेय व्यक्तिगे लायन्स क्लब ना सेवे तलुपिदे एंदु हेळिदरु। ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟ ಪ್ರಕಾರ ನಮ್ಮ ಸೇವೆಯು ವೈವಿಧ್ಯಮಯವಾಗಿರಬೇಕು। ಆಗ ಮಾತ್ರ ಈ ನಮ್ಮ ಸೇವೆ ಅತಿ ಹೆಚ್ಚಿನ ಜನರಿಗೆ ತಲುಪಲು ಸಾಧ್ಯ ಎಂದು ಅವರು ಹೇಳ್ತಾ ಇದ್ದಾರೆ। ಇನ್ನು ನಮ್ಮ ಜಿಲ್ಲೆ 317 ಡಿ ನಮ್ಮ ಮಲ್ಟಿಪಲ್ ನಲ್ಲಿರುವ ಆರು ಜಿಲ್ಲೆಗಳ ಪೈಕಿ ಅತ್ಯಂತ ಸ್ನೇಹಪರ ಜಿಲ್ಲೆ। ನಮ್ಮಲ್ಲಿರುವ ಒಗ್ಗಟ್ಟು ಆತ್ಮೀಯತೆ ನಾವು ಮೂವರು ಕಂಡ ಪ್ರಕಾರ ಇದರಡೆ ಸ್ವಲ್ಪ ಕಡಿಮೆ ಅಂತ ನಾನು ಹೇಳ್ತಾ ಇದ್ದೇನೆ। ನನ್ನ ದೇವಾಕೆಯ ಪ್ರೀತಿಯೊಂದಿಗೆ ಸೇವೆ ಸರ್ ವಿತ್ ಲವ್ ಇದರಡಿಯಲ್ಲಿ ಇಡಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳು ಜರುಗುತ್ತಾ ಇವೆ। ನಿನ್ನೆ ತಾನೆ ಅಂಡರ್ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 4 ಎಕರೆ ಕಾವೂರು ಕೆರೆ ಸುಮಾರು 8.8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸದ ಮೂರ್ತ ನಿನ್ನೆ ಜರುಗಿತು। ವಿಟ್ಲಾ ಲಯನ್ಸ್ ಕ್ಲಬ್ ನ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಮಾತನಾಡಿ ತನ್ನ ಅವಧಿಯಲ್ಲಿ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಹಲವು ಶಾಲೆಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಗಿದೆ। ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯವನ್ನು ವಿತರಿಸುವ ಮೂಲಕ ಬಡವರ ಕಷ್ಟಗಳಿಗೆ ಸ್ಪಂದಿಸಲಾಗಿದೆ ಎಂದರು। ಏನು ಜಿಲ್ಲಾ ಗವರ್ನರ್ ಅವರ ಸರ್ವಿತ್ ಲವ್ ಅಡಿಯಲ್ಲಿ ಬರುವಂತ ಎಲ್ಲ ಸೇವೆಗಳನ್ನು ಮಾಡಿಕೊಂಡು ಸುಮಾರು 390 ಹೆಚ್ಚು ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ। ಇದು ಸೂರು ಇಲ್ಲದವರಿಗೆ ಸೂರು, ಶಾಲೆಗಳಿಗೆ ಪ್ರಥಮ ಆದ್ಯತೆ, ಯಾಕೆಂದ್ರೆ ಶಿಕ್ಷಣ ದೊರೆತಾಗ ಮಾತ್ರ ನಮ್ಮ ದೇಶ ಭವ್ಯ ಭಾರತ ಆಗಬಹುದು ಎಂಬ ನಂಬಿಕೆ ನನ್ನದು। ಆದ ಕಾರಣ ಈ ಸಲ ಬಹಳವಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ। ಆ ನಿಟ್ಟಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ನಾವು ಪ್ರಥಮ ಆದ್ಯತೆಯನ್ನು ನೀಡಿ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅಕ್ಷಯ ಪಾತ್ರಗೆ 30 ಮಕ್ಕಳಿಗೆ ಹಾಗೂ ವಿನ್ನಿ ಮಸ್ಕರೇಂಜಸ್ ಅವರು 5 ಮಕ್ಕಳಿಗೆ ಧನ ಸಹಾಯವನ್ನ ವಿತರಿಸಿದರು। ಸಂತೋಷ್ ಕುಮಾರ್ ಶೆಟ್ಟಿ ಅವರು ನಂದೂರು ಶ್ರೀ ಭಾರತಿ ಕಾಲೇಜಿಗೆ ತೆಂಗಿನ ಮರದಿಂದ ಬಿದ್ದು ಗಾಯಗೊಂಡಿರುವ ರವೀಂದ್ರ ಅವರಿಗೆ ಸಹಾಯ ಹಸ್ತವನ್ನ ನೀಡಿದರು। ಗಂಗಾಧರ್ ಹಾಗೂ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಡಯಾಲಿಸಿಸ್ ಸೆಂಟರ್ಗೆ, ವಿಎನ್ ಕೆದಿಲಾಯ ಮತ್ತು ಉಮಾ ಅವರು ಒಕ್ಕೆತ್ತೂರು ಕ್ಯಾನ್ಸರ್ ಪೀಡಿತರಿಗೆ ಧನ ಸಹಾಯ, ಬಿ ಪುಷ್ಪಲತಾ ಅವರು ಒಕ್ಕೆತ್ತೂರು ರುಖಿಯಾ ಅವರಿಗೆ ಧನ ಸಹಾಯ, ಆದಂ ಒಕ್ಕೆತ್ತೂರು ಅವರು ಸ್ಥಾನಿಕ ಅವರಿಗೆ ವಾಕರ್, ಗಂಗಾಧರ್ ಅವರು ಯಶಸ್ವಿ ಅವರಿಗೆ ಧನ ಸಹಾಯವನ್ನ ವಿತರಿಸಿದರು। ಸುಷ್ಮಿತಾ ಅವರು ವಿಟ್ಲಾ ಲಯನ್ಸ್ ಕ್ಲಬ್ಗೆ ನೂತನವಾಗಿ ಸೇರ್ಪಡೆಗೊಂಡರು। ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಆರ್ಕೆ ಆರ್ಟ್ಸ್ನ ರಾಜೇಶ್ ವಿಟ್ಲಾ ಹಾಗೂ ಚೆಸ್ ಆಟಗಾರ್ತಿ ಯಶಸ್ವಿ ಕೆ ಅವರನ್ನ ಸನ್ಮಾನಿಸಲಾಯಿತು। ಕಮಲಾ ಮೇಗಿನಪೇಟೆ ಅವರನ್ನು ಗೌರವಿಸಲಾಯಿತು। ಶಿವಂ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು। ಸಭಾ ಕಾರ್ಯಕ್ರಮದ ಮೊದಲು ವಿಟ್ಲದ ಚಂದಳಿಕೆಯಿಂದ ವಿಟ್ಲ ಮುಖ್ಯ ರಸ್ತೆಯಲ್ಲಿ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮೂಲಕ ಗಣ್ಯರನ್ನ ಕರೆತರಲಾಯಿತು। ಕಾಲೇಜು ಮೈದಾನದಲ್ಲಿ ದೇಶದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ನೀಡುವಂತಹ ಭದ್ರತೆಯ ಅಣುಕು ಪ್ರದರ್ಶನವನ್ನ ಪ್ರದರ್ಶಿಸಲಾಯಿತು। ಜನತೆಯಲ್ಲಿ ಗನ್ಮ್ಯಾನ್ ಝಡ್ ಭದ್ರತೆಗಳನ್ನ ಪ್ರದರ್ಶಿಸಲಾಯಿತು। ಇದು ಎಲ್ಲರ ಆಕರ್ಷಣೆಗೂ ಕಾರಣವಾಯಿತು। ಜಿಲ್ಲಾ ಪ್ರಥಮ ಮಹಿಳೆ ಅನಿತಾ ಗೋಮ್ಸ್, ಪ್ರಥಮ ಉಪರಾಜ್ಯಪಾಲ ಡಾ ಗೀತಾ ಪ್ರಕಾಶ್, ದ್ವಿತೀಯ ಉಪರಾಜ್ಯಪಾಲ ವಸಂತ ಶೆಟ್ಟಿ, ಸಂಪುಟ ಕಾರ್ಯದರ್ಶಿ ವಿಜಯ ವಿಷ್ಣುಮಯ, ಕೋಶಾಧಿಕಾರಿ ಹರೀಶ್ ಶೆಟ್ಟಿ, ಕೋಆರ್ಡಿನೇಟರ್ ವಾಣಿ ಆಳ್ವ, ಝೋನ್ ಚೇರ್ಮನ್ ಆನಂದ ರೈ, ಐಪಿಪಿ ಜಯ ರೈ, ಲಯನ್ಸ್ ಕ್ಲಬ್ ಕೋಶಾಧಿಕಾರಿ ಮೊಹಮ್ಮದ್ ಕಲಂದರ್, ಡಾ ಗಾಯತ್ರಿ ಗೀತಾ ಪ್ರಕಾಶ್, ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಜೆಸಿಂತಾ ಮಸ್ಕರೇಂಜಸ್, ಭಾರತಿ, ಮಂಗೇಶ್ ಭಟ್, ಮೊಹಮ್ಮದ್ ಇಕ್ಬಾಲ್, ಇತಿಶ್ರೀ, ಸಿಂಧು ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು। ಮೊಹಮ್ಮದ್ ಅಲಿ, ವಿ4 ನ್ಯೂಸ್, 24/7 ವಿಟ್ಲಾ।